ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ನಾನು 6 ಎಳೆ ದಾರನ ತೆಗೆದು ನಾಟ್ ಹಾಕೊಂಡಿದ್ದೀನಿ. ನೀಡಲ್ ಬಂದು 10 ತಗೊಂಡಿದ್ದೀನಿ, 11 ಆದರೂ ನಡೆಯುತ್ತೆ. ಫ್ರೆಂಡ್ಸ್, ತುಂಬಾ ಈಸಿ ಡಿಸೈನು, 2 ಸ್ಟೆಪ್ಪಲ್ಲಿ ಹಾಕುವಂಥದ್ದು. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ನಾನು ಯಾವಾಗಲೂ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಅದೇ ರೀತಿ ಇಲ್ಲೂ ಕೂಡ 2 ಸಲ ಸಿಂಗಲ್ ಕ್ರೋಷನ ಮಾಡಿ. ಇವಾಗ 1 2 ಚೈನ್ನ ಹಾಕ್ಕೊಳ್ತೀನಿ. ಅಲ್ಲಿಂದನೇ 1 2 2 ಚೈನನ್ನು ಹಾಕಿ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ತೀನಿ. ಈ ರೀತಿ 2ರಿಂದ 1 ಮತ್ತು 2 ಲೂಪಿಂದ 1 ಒಂದು ಕಂಬ ಆಯಿತು. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಅದೇ ರೀತಿಯಾಗಿ 2ರಿಂದ 1 ಮತ್ತು 2 ಲೂಪಿಂದ 1 ಈ ರೀತಿಯಾಗಿ ಡಬಲ್ ಕ್ರೋಷೆ ಕಂಬನ ಮಾಡ್ಕೊಳ್ಬೇಕು. ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಅದ್ರ ಪಕ್ಕದಲ್ಲೇ ಹೋಗಿ, ಜಾಸ್ತಿ ಏನು ಗ್ಯಾಪ್ ಕೊಡೋದು ಬೇಡ, ಹತ್ತತ್ರದಲ್ಲೇ ಒಂದ್ರ ಪಕ್ಕ ಒಂದು ಹತ್ತತ್ರದಲ್ಲೇ ಈ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಳ್ಬೇಕು. ಅಂದರೆ ಡಬಲ್ ಕ್ರೋಷೆ ಕಂಬಗಳನ್ನ ಮಾಡ್ಕೊಳ್ಬೇಕು. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತಂದು 2ರಿಂದ 1 ಮತ್ತು 2 ಲೂಪಿಂದ 1 ಅದೇ ರೀತಿಯಾಗಿ ನಾನಿಲ್ಲಿ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಕಂಬಗಳ ನೀಟಾಗಿ ಬರೋ ಹಾಗೆ ಫಿಲ್ ಮಾಡ್ಕೊಳ್ಬೇಕು. ನಾನೇನು ಇಲ್ಲಿ 2 ಚೈನ್ ಹಾಕಿದ್ದೀನಲ್ವ, ಅದನ್ನು ಸೇರಿಸಿ ನಾನು ಒಟ್ಟು 7 ಕಂಬಗಳನ್ನ ಮಾಡ್ಕೊಳ್ತೀನಿ. ಇಲ್ಲಿ ಇನ್ನೊಂದು ಕಂಬನೂ ಕೂಡ ಮಾಡ್ಕೊಳ್ತೀನಿ 7 ಕಂಬಕ್ಕೆ. ಸೊ ಕಂಬಗಳನ್ನ ನೀಟಾಗಿ ಮಾಡಿಕೊಂಡ್ರೆ ಸ್ಯಾರಿಗಳಿಗೆ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. 7 ಕಂಬಗಳು ಆಗಿದೆ. 2 ಚೈನ್ ಕಂಬನೂ ಸೇರಿಸಿ ನಾನು 7 ಕಂಬ ಅಂತ ಹೇಳ್ತಿರೋದು. ಸೊ ಈ ರೀತಿಯಾಗಿ ಹತ್ತತ್ರದಲ್ಲಿ ನಾವು ಡಬಲ್ ಕ್ರೋಷೆ ಕಂಬನ ಮಾಡಿ ನಂತರ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಸೊ ಇಲ್ಲಿ ಇಂಥದ್ದೇ ಬೀಡು ಅಂತ ಏನಿಲ್ಲ, ನಿಮ್ಗೆ ಇಷ್ಟ ಆಗಿರೋ ಯಾವುದಾದ್ರೂ ಬೀಡಾದರೂ ಕೂಡ ನಡೆಯುತ್ತೆ. ಸೊ ಬೀಡನ್ನ ನಾನು ಈ ರೀತಿಯಾಗಿ ಥ್ರೆಡ್ಡಿಗೆ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ತೀನಿ. ಬೀಡನ್ನ ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ದಾರನ ಸುತ್ತಕೊಳ್ಬೇಕು. ಅಲ್ಲಿಂದನೇ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡೋಕ್ಕೆ ಹೋಗಬಾರ್ದು. ಬಟ್ಟೆಗೆ ಈ ರೀತಿ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಲ ನೋಡಿಕೊಂಡು ಅದನ್ನು ನೀಟಾಗಿ ಒಂದು ಡಬಲ್ ಕ್ರೋಷೆ ಕಂಬನ ಮಾಡಬೇಕು. ಮತ್ತೆ ದಾರನ ಸುತ್ತಕೊಳ್ತೀನಿ ನಿಡಲ್ ಮೇಲೆ. ಅದ್ರ ಪಕ್ಕದಲ್ಲೇ ಮತ್ತೆ ಅದೇ ರೀತಿಯಾಗಿ ಕಂಬಗಳನ್ನ ಮಾಡ್ಕೊಳ್ತೀನಿ. ನಾವು ಸ್ಟಾರ್ಟಿಂಗ್ ಎಷ್ಟು ಕಂಬಗಳನ್ನ ಮಾಡಿಕೊಂಡು ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಮಾಡ್ಕೊಳ್ಬೇಕು. 3 ಕಂಬ ಆಗಿದೆ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಳ್ತೀನಿ. ಅದ್ರ ಪಕ್ಕದಲ್ಲೇ ಹೋಗಿ ದಾರನ ತಂದು 2ರಿಂದ 1 2ರಿಂದ 1 ಫ್ರೆಂಡ್ಸ್, ಇದನ್ನು ಬಿಗಿನರ್ಸ್ಗೆ ಅಂತ ಮಾಡ್ತಿರೋದು. ತುಂಬಾ ಈಸಿಯಾಗಿದೆ ಡಿಸೈನು. ಸ್ಯಾರಿಗಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಜನ ಸಿಂಪಲ್ ಡಿಸೈನ್ಗಳನ್ನ ಹಾಕಿ ತೋರಿಸಿ ಅಂತ ಕಮೆಂಟಲ್ಲಿ ಕೇಳಿದ್ರಿ. ಸೊ ಈ ರೀತಿಯಾಗಿ ನಾವು ತುಂಬ ಚೆನ್ನಾಗಿ ಹಾಕ್ಕೊಳ್ಬೋದು. ಸೊ ಇಲ್ಲೂ ಕೂಡ 7 ಕಂಬಗಳನ್ನ ನಾನಿಲ್ಲಿ ಫಿಲ್ ಮಾಡ್ಕೊಳ್ತೀನಿ. ನಂತರ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. 7 ಕಂಬ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ಬೇಕು. ಬೇಸ್ ಲೈನ್ ಅಂತೂ ತುಂಬಾ ಈಸಿ. 7 ಕಂಬನ ಮಾಡ್ಕೊಳ್ಳೋದು, ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು, ಮತ್ತು 7 ಕಂಬಗಳನ್ನ ಮಾಡ್ಕೊಳ್ಬೋದು. ನೀವೇನಾದರೂ ಸ್ಯಾರಿಗೆ ಹಾಕ್ಕೊಳ್ಬೇಕಿದ್ರೆ ಸ್ಯಾರಿ ಪಲ್ಲನ ರೈಟ್ ಸೈಡ್ ಇಟ್ಕೊಂಡು ಈ ಡಿಸೈನ್ನ ಹಾಕ್ಕೊಳ್ತಾ ಬನ್ನಿ. ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಿಕೊಂಡು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಲ ನೋಡಿಕೊಂಡು ಡಬಲ್ ಕ್ರೋಷೆ ಕಂಬನೇ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ಬೀಡನ್ನ ಲಾಕ್ ಮಾಡಿಕೊಂಡು ಲಾಕ್ ಮಾಡೋಕ್ಕೆ ಹೋದರೆ ಅದು ಕಂಬ ರೀತಿ ಆಗಲ್ಲ. ಸೊ ಈ ರೀತಿ ಡಬಲ್ ಕ್ರೋಷೆ ಕಂಬನ ನಾವು ದಾರನ ಸುತ್ತಕೊಂಡೇ ಮಾಡಬೇಕಾಗುತ್ತೆ. ಸೊ 7 ಕಂಬ ಒಂದು ಬೀಡ್, 7 ಕಂಬ ಒಂದು ಬೀಡ್ ಬರೋ ಹಾಗೆ ಪೂರ್ತಿ ಕಂಟಿನ್ಯೂ ಮಾಡಿ ನಾನು ತೋರಿಸ್ತೀನಿ. ನೋಡ್ತಿರ್ಬೋದು, ಸ್ವಲ್ಪ ದೂರದವರೆಗೂ ನಾನು ಹಾಕ್ಕೊಂಡು ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ರೀತಿಯಾಗೂ ಕೂಡ ನೀವು ಸ್ಯಾರಿಗಳಿಗೆ ಮಾಡ್ಕೊಳ್ಬೋದು. ನಂತರ ಲಾಸ್ಟಲ್ಲೂ ಕೂಡ ಒಂದು ಬೀಡ್ ಆದಮೇಲೆ 7 ಕಂಬನ ಮಾಡಿ ಎಕ್ಸ್ಟ್ರಾ 1 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಥ್ರೆಡ್ನ ಕಟ್ ಮಾಡಿ ನಿಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ. ಸೊ 2 ಸ್ಟೆಪ್ಪಲ್ಲೂ ಒಟ್ಟಿಗೆ ಸೇರಿಸಿ ನಾವು ಹಿಂದೆ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು. ಸೆಕೆಂಡ್ ಲೇಯರಲ್ಲಿ ನಾನು ಸ್ಟಾರ್ಟಿಂಗ್ 1 2 ಚೈನ್ನ ಹಾಕ್ಕೊಂಡಿದ್ದೆ ಅಲ್ವಾ, ಅದ್ರ ಮೇಲೆ ಅಂದರೆ 2ನೇ ಚೈನ್ ಮೇಲೆ ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದು ಸಲ ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಷೆ ನಾನು ಇಲ್ಲಿ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ಕಂಬದ ಮೇಲೆ ನಮಗೆ ಹೋಲ್ಗಳು ಕಾಣಿಸುತ್ತೆ. ಸೊ ಅಲ್ಲಿ ಸಿಂಗಲ್ ಕ್ರೋಷೆನ ಫಿಲ್ ಮಾಡ್ಕೊಳ್ಬೇಕು. ಮತ್ತೊಂದು ಸಲ ಸಿಂಗಲ್ ಕ್ರೋಷೆನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ 2 ಸಲ ಸಿಂಗಲ್ ಕ್ರೋಷೆನ ಮಾಡಿ ನಿಡಲ್ ಮೇಲೆ ನಾನಿಲ್ಲಿ 2 ಸಲ ದಾರನ ಸುತ್ತಕೊಳ್ತೀನಿ. ಅಲ್ಲಿಂದನೇ ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಳ್ಬೇಕು. ಈ ರೀತಿಯಾಗಿ ಮೂರು ಲೂಪ್ ಆಗುತ್ತೆ ನಿಡಲ್ ಮೇಲೆ. ಆ ಬೀಡಿಂದೇ ಇರೋ ಥ್ರೆಡ್ಡಲ್ಲಿ ಹೋಗಿ ಈ ರೀತಿಯಾಗಿ ದಾರನ ತಂದರೆ 4 ಲೂಪ್ ಆಗುತ್ತೆ. ಆವಾಗ 2ರಿಂದ 1 ಮಾಡ್ಕೊಳ್ಬೇಕು, ಮತ್ತೆರಡು ಲೂಪಿಂದ 1 ಮಾಡ್ಕೊಳ್ಬೇಕು, ಲಾಸ್ಟಲ್ಲಿ ಇನ್ನೆರಡು ಲೂಪ್ ಉಳಿದಿರುತ್ತೆ, ಸೊ ಅದರಿಂದನೂ 1 ಮಾಡಿಕೊಂಡು ನಂತರ ಇಲ್ಲಿ ನಾನು ಮತ್ತೆ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ಸೇಮ್ ಪ್ಲೇಸ್ ಆ ಬೀಡಿಯಿಂದ ಇರೋ ಥ್ರೆಡ್ಡಲ್ಲಿ ಹೋಗಿ ದಾರನ ತಂದು 2ರಿಂದ 1, ಮತ್ತೆರಡರಿಂದ 1, ಮತ್ತೆರಡರಿಂದ 1, 3 ಸಲ ದಾರನ ಈ ರೀತಿ ಮೇಲೆ ತರ್ತಾ ಬಂದರೆ ನಾವು ಇದನ್ನು ತ್ರಿಬಲ್ ಕ್ರೋಶೆ ಕಂಬ ಅಂತ ಕರಿತೀವಿ. ಈ ರೀತಿಯಾಗಿ ನಾವು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. 3 ಕಂಬ ಆಗಿದೆ. ಮತ್ತೆ ದಾರನ ಸುತ್ಕೊಳ್ತೀನಿ, ಆ ಸೇಮ್ ಪ್ಲೇಸಲ್ಲಿ ಹೋಗಿ ದಾರನ ತಂದು ಮತ್ತೊಂದು ತ್ರಿಬಲ್ ಕ್ರೋಶೆ ಕಂಬ. ಒಟ್ಟು ನಾನಿಲ್ಲಿ 5 ಕಂಬಗಳನ್ನ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಒಂದೇ ಸಮ ಬರೋ ಹಾಗೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇಲ್ಲಿ ನೀವು ಬೀಡಿಂದ ಇರೋ ಥ್ರೆಡ್ಡಲ್ಲಿ ವರ್ಕ್ ಮಾಡೋದು ಬೇಡ ಅನ್ನೋದಾದರೆ ಇನ್ನೊಂದು ಸ್ಟೆಪ್ಪಲ್ಲಿ ನೀವು ಬಂದು ನಂತರ ಮಾಡಬೇಕಾಗುತ್ತೆ. ಅಂದರೆ ಆ ಬೀಡ್ ಕೆಳಗಡೆ ಚೈನ್ ಬರೋ ಹಾಗೆ ಮಾಡ್ಕೊಂಡು ಬಂದು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಬೇಕು. ಇಲ್ಲಿ 5 ಕಂಬ ಆದಮೇಲೆ ನಾನು ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತಾಯಿನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೊಂದು ಚೈನ್ನ ಹಾಕ್ಕೊಂಡು ಅದೇ ಕಂಬದೊಳಗಡೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ, ಅಂದರೆ ಪಿಕೌಟ್ನ ಮಾಡ್ಕೊಳ್ತಾಯಿನಿ. ಸೊ ನಾನು ತುಂಬ ಡಿಸೈನಲ್ಲಿ ಪಿಕೌಟ್ ಮಾಡೋದನ್ನ ತೋರಿಸಿದ್ದೀನಿ, ತುಂಬಾ ಈಸಿ ಇದೆ. ಸೊ ಮಧ್ಯದಲ್ಲಿ ಈ ರೀತಿ ಪಿಕೌಟ್ ಮಾಡ್ತಿರೋದ್ರಿಂದ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಒಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡಿ ಒಂದು ಚೈನ್ನ ಹಾಕ್ಕೊಳ್ತೀನಿ. ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ನಂತರ ಬೀಡ್ ಲಾಕ್ ಮಾಡಿ ನಂತರ ಒಂದು ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಲಾಕ್. ಫ್ರೆಂಡ್ಸ್, ಇಲ್ಲಿ 3 ಪಿಕೋಟ್ಗಳನ್ನ ಮಧ್ಯದಲ್ಲಿ ಮಾಡ್ಕೊಳ್ತೀನಿ. ಮತ್ತೆ ನಿಡಲ್ ಮೇಲೆ ದಾರನ ಸುತ್ತಕೊಂಡು ಒಂದು ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ನಂತರ ಒಂದು ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡಬೇಕು. ಆವಾಗ ಮಧ್ಯದಲ್ಲಿ ಒಂದು 3 ಪಿಕೌಟ್ ಆಗುತ್ತೆ ಈ ರೀತಿ. ಸೊ ಮತ್ತೆ ನಾನು ನಿಡಲ್ ಮೇಲೆ 2 ಸಲ ದಾರನ ಸುತ್ತಕೊಂಡು ಆ ಕೆಳಗಡೆ ಥ್ರೆಡ್ ಇರುತ್ತಲ್ವ, ಸೊ ಅಲ್ಲಿ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತೀನಿ. ಇಲ್ಲೂ ಕೂಡ ಅಷ್ಟೇ 5 ಕಂಬಗಳನ್ನ ಮಾಡ್ಕೊಳ್ತೀನಿ. ಸೊ 3 ಪಿಕೌಟ್ಗಿಂತ ಮುಂಚೆ 5 ಕಂಬ, 3 ಪಿಕೌಟ್ ಆದಮೇಲೆ 5 ಕಂಬನ ಮಾಡ್ಕೊಳ್ಬೇಕು. ಸೊ ಈ ಡಿಸೈನ್ ನೀವು ಡಬಲ್ ಕ್ರೋಶೆ ಕಂಬದಲ್ಲೂ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ತುಂಬಾ ಈಸಿ ಇದೆ, ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಈ ರೀತಿಯಾಗಿ 5 ತ್ರಿಬಲ್ ಕ್ರೋಶೆ ಕಂಬನ ಮಾಡಬೇಕು. ನೀವಿಲ್ಲಿ ಬೀಡ್ ಲಾಕ್ ಮಾಡ್ತೀರಲ್ವ, ಅವಾಗ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡು ನಂತರ ಒಂದು ಕಂಬನ ಮಾಡಬೇಕು. ಜಾಸ್ತಿ ಲೂಸಾಗಿ ನಾವು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ನೋಡ್ತಿರ್ಬೋದು ಇಲ್ಲಿ ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ. ಒಂದು ಸಿಂಪಲ್ ಡಿಸೈನ್ ಅಂತ ಅವಾಗಲೇ ಹೇಳಿ ಬೇಗನೆ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಡಿಸೈನ್ ಕಾಣಿಸುತ್ತೆ. ಸೊ ನಂತರ ನಾನು ಇಲ್ಲಿ ಒಂದು 4-5 ಕಂಬನ ಬಿಟ್ಟು ಅದು ನೀಟಾಗಿ ಫಿನಿಶಿಂಗ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕಂಬನಿಗೆ ಫಿಲ್ ಮಾಡ್ಕೊಳ್ಬೇಕು. ನಾನಿಲ್ಲಿ 5ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡಿಸೈನ್ ಫಾರ್ಮ್ ಆಗುತ್ತೆ, ತುಂಬಾ ಚೆನ್ನಾಗಿ ಸಿಂಪಲ್ ಆಗಿ ಕಾಣಿಸುತ್ತೆ ಇದು. ಸೊ ನಂತರ ನಾನು ಅಲ್ಲಿ ಒಂದು 2 ಸಲ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ಒಂದು ಸಲ ಈ ರೀತಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಬೇಕು. 2 ಸಲ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಬೀಡ್ ಕೆಳಗಡೆ ಎಷ್ಟು ಚೈನ್ ಬೇಕೋ ಅಷ್ಟು ಚೈನನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕು. 1 2 3 4 5 ಚೈನ್ ಸಾಕು ಈ ಬೀಡ್ಗೆ. ಸೊ ನಂತರ ಬೀಡ್ ಆದಮೇಲೆ ಮೊದಲನೇ ಕಂಬದ ಮೊದಲನೇ ಹೋಲ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೊಂದು ಸಲ ಸಿಂಗಲ್ ಕ್ರೋಶೆನ ನಾನು ಇಲ್ಲಿ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಮತ್ತೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಹೋಗಬೇಕು. ಸ್ಟಾರ್ಟಿಂಗ್ ಆರ್ಚ್ ರೀತಿನೇ ಇಲ್ಲೂ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಅಲ್ಲಿಂದನೇ ನಿಡಲ್ ಮೇಲೆ 2 ಸಲ ದಾರನ ಸುತ್ಕೊಳ್ತೀನಿ. ನೆಕ್ಸ್ಟ್ ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ವ, ಸೊ ಅಲ್ಲಿ ಹೋಗಿ ನಾರ್ಮಲ್ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಒಂದು ಕಂಬ ಆಯಿತು. ಅದೇ ರೀತಿಯಾಗಿ ನಾನು ಇಲ್ಲಿ 5 ಕಂಬನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು 5 ಕಂಬ ಆದಮೇಲೆ 6ನೇ ಕಂಬನ ಮಾಡಿಕೊಂಡು ಪಿಕೌಟ್ನ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು 5ನೇ ಪಿಕೌಟ್ ಕಂಬಕ್ಕೇ ಪಿಕೌಟ್ನ ಮಾಡಿದ್ದೆ, ಸೊ ಇಲ್ಲಿ ಎಕ್ಸ್ಟ್ರಾ ಒಂದು ಕಂಬ ಬಂದಿದೆ. ಸೊ ಇಲ್ಲಿ 5ನೇ ಕಂಬ ಆದಮೇಲೆ 6ನೇ ಕಂಬನ ಮಾಡ್ಕೊಂಡು ನಾನು ಪಿಕೋಟ್ನ ಮಾಡ್ಕೊಳ್ತಾ ಇದೀನಿ. ಸೊ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಿದ್ದೀನಿ. ಬೀಡ್ನ ಲಾಕ್ ಮಾಡಿಕೊಂಡು ನಂತರ ಒಂದು ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ಅದೇ ಕಂಬದೊಳಗಡೆ ಲಾಕ್ ಮಾಡಿಕೊಂಡ್ರೆ ಒಂದು ಪಿಕೋಟ್ ಫಾರ್ಮ್ ಆಗುತ್ತೆ. ಸೊ ಅದೇ ರೀತಿಯಾಗಿ ನಾರ್ಮಲ್ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಬೇಕು. ಕಂಬ ಆದಮೇಲೆ ಒಂದು ಚೈನ್ನ ಹಾಕಿ ನಂತರ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು. ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಚೈನ್ನ ಹಾಕಿರೋದು ಮಿಸ್ ಮಾಡಿದ್ದೀನಿ, ಸೊ ಬಿಚ್ಚಿ ಹಾಕ್ಕೊಂಡಿದ್ದೀನಿ. ನಂತರ ಮತ್ತೆ ನಾನು ಇಲ್ಲಿ ನಿಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಮತ್ತೊಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ಮತ್ತೊಂದು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿಕೊಂಡು ಒಂದು ಚೈನ್ನ ಹಾಕಿ ಅದೇ ಕಂಬದೊಳಗಡೆ ಲಾಕ್. ಫ್ರೆಂಡ್ಸ್ ಇಲ್ಲೂ ಕೂಡ ಪೂರ್ತಿ ನಾನು 5 ಕಂಬಗಳನ್ನ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ನೋಡ್ತಿರ್ಬೋದು ಇಲ್ಲೂ ಕೂಡ 3 ಬೀಡ್ ಆದಮೇಲೆ 5 ಕಂಬನ ಫಿಲ್ ಮಾಡಿ ಅದು ನೀಟಾಗಿ ಎಲ್ಲಿಗೆ ಫಾರ್ಮ್ ಆಗುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು. ಸಾರಿ, ಕಂಬದ ಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಬೇಕು. ಇಲ್ಲೂ ಅಷ್ಟು ಕೂಡ ಅಷ್ಟೇ 5ನೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು. ನಮಗೆ ಆರ್ಚ್ ಈ ರೀತಿಯಾಗಿ ಫಾರ್ಮ್ ಆಗ್ತಾ ಬರುತ್ತೆ. ಸೊ ಮಧ್ಯದಲ್ಲಿ ಕುಚ್ಚು ಬರೋ ಹಾಗೆ ಮಾಡ್ಕೊಂಡಿದ್ದೀನಿ ನಾನು. ನೀವು ಸ್ಟಾರ್ಟಿಂಗಿಂದ ಬೇಕಾದ್ರೆ ಕುಚ್ಚು ಬರೋ ಹಾಗೆ ಮಾಡ್ಕೊಳ್ಬೋದು. ನಾನು ಪೂರ್ತಿ ಡಿಸೈನ್ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಇನ್ನೊಂದು ಆರ್ಚನ್ನು ಕೂಡ ಅದೇ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಸೊ ಲಾಸ್ಟಲ್ಲೂ ಕೂಡ ಆರ್ಚ್ ಕಂಪ್ಲೀಟ್ ಮಾಡಿಕೊಂಡು ಅದನ್ನು ನೀಟಾಗಿ ಎಲ್ಲಿ ಫಾರ್ಮ್ ಆಗುತ್ತೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ಲಾಸ್ಟಲ್ಲಿ 1-2 ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಒಂದು 2 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ 2 ಥ್ರೆಡ್ಡನ್ನು ನಾವು ಹಿಂದೆ ನೀಟಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕು. ನೀಡಲ್ಲಿ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಈ ರೀತಿ ಹೇಳಿದ್ರೆ ಕೂರುತ್ತೆ. ಸೊ ಡಿಸೈನ್ ಈ ರೀತಿ ಫಾರ್ಮ್ ಆಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಆರ್ಚು ಕೂಡ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇಲ್ಲಿ ಮಧ್ಯದಲ್ಲಿ ಬೀಡ್ ಕೆಳಗಡೆ ಥ್ರೆಡ್ ಇದೆಯಲ್ವ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು. ಸೊ ಈ ಡಿಸೈನ್ಗೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ. ಸೊ ಲಾಸ್ಟಲ್ಲಿ ನೋಡ್ತಿರ್ಬೋದು ನಾನು ಇದಕ್ಕೆ ಕುಚ್ಚನ್ನು ಕೂಡ ಹಾಕಿದ್ದೀನಿ. ಡಿಸೈನ್ ತುಂಬಾ ಚೆನ್ನಾಗಿದೆ, ಒಂದು ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬಿಗಿನರ್ಸು ಕೂಡ ಇದನ್ನು ಆರಾಮಾಗಿ ಟ್ರೈ ಮಾಡ್ಬೋದು. ಯಾರಿಗೆಲ್ಲ ಫಾಸ್ಟಿಗೆ ಒಂದು ಕುಚ್ಚು ಹಾಕ್ಕೊಡ್ಬೇಕು, ಸ್ವಲ್ಪ ಚೆನ್ನಾಗಿರಬೇಕು ಅನ್ನೋರು ಈ ಡಿಸೈನ ಟ್ರೈ ಮಾಡ್ಬೋದು. ಪ್ರತಿಯೊಂದು ಸ್ಯಾರಿಗಳಿಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಹಾಗೆಯೇ ಹಾಕೋದು ಕೂಡ ತುಂಬಾ ಈಸಿ ಇದೆ. ಒಂದು ಡಿಫ್ರೆಂಟಾಗಿ ಡಿಸೈನ ಟ್ರೈ ಮಾಡಬೇಕು ಅನ್ನೋರು ಈ ಡಿಸೈನ ಟ್ರೈ ಮಾಡ್ಬೋದು. ಹಾಕೋದು ಕೂಡ ತುಂಬಾ ಈಸಿ ಇದೆ. ಸೊ ಚೆನ್ನಾಗೂ ಕೂಡ ಕಾಣಿಸುತ್ತೆ, ನೋಡ್ತಿರ್ಬೋದು. ಇದಕ್ಕೆ ಪ್ರೈಸ್ ಬಂದು ಒಂದು 350 ಒಂದು 400, ಅದಕ್ಕಿಂತನೂ ಕಮ್ಮಿನೂ ಕೂಡ ನೀವು ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಿಗಿನರ್ಸ್ ಆಗಿದ್ದರೆ ಈ ಡಿಸೈನ್ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿಯೊಬ್ಬರು ಕೂಡ ಹಾಕ್ಕೊಳ್ಬೋದು. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.